ಏಯ್ ಯಾರ್ ಹತ್ರ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ ಗೊತ್ತು ಚೆನ್ನಾಗ್ ಗೊತ್ತು ನೀವೆಲ್ಲ ಪೇಪರ್ ಓದಿಲ್ವಾ ನಾನು ನನ್ ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದೀನಿ ಅಪ್ಪ ಆಂಜನೇಯ ಗಣೇಶ ಕೃಷ್ಣ ಯಾರಾದ್ರೂ ನಂಗೆ ಹೆಲ್ಪ್ ಮಾಡಿ ಪ್ಲೀಸ್ ನಾ ಇವತ್ತೇನಾದ್ರೂ ಬಚಾವಾದ್ರೆ ನನ್ ಜೀವನ ಪೂರ್ತಿ ಪ್ರತಿ ದಿನ ಬಂದ್ ದೇವಸ್ಥಾನದಲ್ಲಿ ಹರ್ಕೆ ತೀರಿಸ್ತೀನಿ ಆಂಜನೇಯ ನಿಂಗ್ ಪ್ರತಿ ದಿನ ಒಡೆ ಹಾರ ಹಾಕ್ಸ್ತೀನಿ ಗಣೇಶ ಮೂತ್ಕ ಪ್ರತಿ ವಾರ ಗ್ಯಾರಂಟಿ ಅಪ್ಪು ನಂಗೆ ಏನೋ ನನ್ ಜೊತೆ ಹೋಗ್ತೀನಿ ಅನಿಸ್ತದ ಕಣ ಎಷ್ಟ್ ಜೋರ ಹೊಡ್ಕೊಳ್ತಿದ್ದೆ ಗೊತ್ತಾ ಸಮಾಧಾನ ಮಾಡ್ಕೊಳೆ ಅಕ್ಕ ದೇವ್ರಿಗೆಲ್ಲ ಏನೋ ಹೇಳ್ದೆ ಆದ್ರೆ ಬ್ರಹ್ಮ ರಕ್ಷಸಂಗ್ ಹೇಳಿದೀಯಾ ಅವನ್ ಯಾಕೆ ಹೇಳ್ಬೇಕು ಆಗಿರೋದಲ್ಲ ಅವನಿಂದಾನೆ ಅಯ್ಯೋ ತಾಯಿ ನಾನ್ ಅದೆಲ್ಲ ಹೇಳ್ತಿರೋದು ಫಸ್ಟ್ ಅವನಿಗೆ ಫೋನ್ ಮಾಡಿ ಹೇಳು ನಮ್ಮನೆಯವರು ಬರ್ತಿದಾರೆ ಏನಾದ್ರು ಅಂತ ಅಯ್ಯೋ ಟೆನ್ಶನ್ ರಾಕ್ಷಸ ಯಾಕೆ ಅಕ್ಕ ಕಾಲ್ ರಿಸೀವ್ ಮಾಡ್ತಿಲ್ವಾ ಇಲ್ವೇ ಅಪ್ಪು ಈ ಫೋನ್ ಆದ್ರೂ ಯಾಕೆ ಇಟ್ಕೋತಾರೋ ಟೈಮಕ್ ಸರಿಯಾಗಿ ಯಾರು ತೆಗೆಯಲ್ಲ ಅಪ್ಪು ಅವತ್ ಅತ್ತೆ ಮನೆಗ್ ಬಂದಾಗ ಏನು ವಿಷಯನೇ ಇಲ್ಲದೆ ಅಷ್ಟು ನಾಟಕ ಮಾಡಿದ್ರು ಇವತ್ತಿ ವಿಷಯ ಗೊತ್ತಾದ್ರೆ ನನ್ನ ಅಲ್ಲೇ ಹೂತಾಕ್ ಬಿಡ್ತಾರ ಕಣ ಅಪ್ಪು ಅಕ್ಕ ಹಾಗೆಲ್ಲ ಏನು ಆಗಲ್ಲ ನೀನ್ ಫ ಸಮಾಧಾನ ಮಾಡ್ಕೋ ಸಿ ನೀನ್ ಅನ್ಕೊಂಡ ಹಾಗೆ ಏನೂ ಇಲ್ಲ ಎಕ್ಸಾಕ್ಟ್ಲಿ ಇವತ್ತು ನೆಮ್ಮದಿ ಆಗಿರುತ್ತೆ ಅನ್ಕೊಂಡಿದ್ದೆ ನಾನ್ ಎದ್ದು ಕಾಫಿನು ಕುಡ್ದಿರ್ಲಿಲ್ಲ ಅಷ್ಟ್ ನೋಡಿ ಪೇಪರ್ ನಲ್ಲಿ ಬಂದಿದ್ಯಲ್ಲ ಇಂಚರ ವಿ ಆರ್ ಇದ್ ನನ್ನ ಹೆಸರು ಇದ್ರಲ್ಲಿರೋ ಡೀಟೇಲ್ಸ್ ಎಲ್ಲ ನಂದೇ ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಎಂ ಆರ್ ಕಾಲೇಜ್ ನೀವೇ ತಾನೇ ಪ್ರಿಂಟ್ ಹಾಕ್ಸಿದ್ದು ಈ ನ್ಯೂಸ್ ನ ಅಯ್ಯೋ ನಮ್ಗೆ ತಲೆ ಕೆಟ್ಟಿದ್ಯಾ ಪೇಪರ್ ಅಲ್ಲಿ ನಿಮ್ಮ ಹೆಸರು ಹಾಕ್ಸಕ್ಕೆ ಇಂಚರ ವೈದ್ಯ ಬದಲು ಇಂಚರ ವಿ ಆರ್ ಅಂತ ಹೋಗಿದೆ ಅಂದ್ರೆ ಯಾರು ಆಫೀಸ್ ಇಂದ ಇನ್ಫಾರ್ಮೇಶನ್ ತಗೊಂಡ್ ಕೊಟ್ಟಿದ್ದಾರೆ ಒಂದ್ ಪ್ರಾಬ್ಲಮ್ ತಪ್ತು ಆದ್ರೆ ಈ ಪ್ರಾಬ್ಲಮ್ ಇಂದ ಹೇಗಪ್ಪ ತಪ್ಸ್ಕೊಳ್ಳೋದು ಮತ್ ನಾನ್ ಹಾಕ್ಸದ್ ನಾ ಪೇಪರ್ ಅಲ್ಲಿ ನನ್ ಹಿಂದೆ ಸುತ್ತಾರ ಏಯ್ ಏನು ಅವನು ಇವನು ಅಂತಿದ್ಯಾ ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ರೀ ನಾನ್ ಯಾಕೆ ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಂಡ್ ಮಾತಾಡ್ಲಿ ನನ್ ಮರ್ಯಾದೆ ಹೋಗ್ತಾ ಇದೆ ಇಲ್ಲಿ ಮೂರು ತಿಂಗಳಿಂದ ನನ್ ಬೆಂದಿಂದ ಸುತ್ತಾ ಇದೆ ನೀವ್ನು ಅವತ್ತು ಕೆಫೆಯಲ್ಲಿ ಅಲ್ಲಿ ಇಂಟರ್ವ್ಯೂ ಹಾಳು ಮಾಡಿ ನನ್ ಕೆಲ್ಸ ಹೋಗೋ ತರ ಮಾಡ್ದ ಅದಕ್ಕೂ ಮುಂಚೆ ಕಂಪನಿಗೆ ಇಂಟರ್ವ್ಯೂ ಕರೆದು ನನ್ಗೆ ಅವಮಾನ ಮಾಡ್ದ ಇಂಟರ್ವ್ಯೂನಾ ಏನ್ ಇಂಟರ್ವ್ಯೂ ಅಗತ್ಯ ಗ್ರೂಪ್ ಗೆ ಇಂಟರ್ವ್ಯೂ ಕರೆದು ಅವಮಾನ ಮಾಡಿದ್ರಲ್ಲ ಯಾಕೆ ಯಾರಿಗೇನು ಗೊತ್ತಿಲ್ಲದರ ತರ ಆಡ್ತಿದ್ದಾರಲ್ಲ ಮುಗೀತು ನನ್ ಕಥೆ ಇವತ್ತು ಯಾವ ಇಂಟರ್ವ್ಯೂಗೆ ಮಾತಾಡ್ತಿದ್ಯಮ್ಮ ನೀನು ನಮ್ ಕಂಪನಿಗೆ ಬಂದಿದ್ಯಾ ಚಿಕ್ಕಪ್ಪ ಅದು ಸತೀಶ್ ಅಗಸ್ತ್ಯ ಈಗ ಇಂಟರ್ವ್ಯೂ ವಿಷಯ ಯಾಕೆ ಬೇಕು ಹೇಳಿ ಮುಂದಿರೋ ವಿಷಯ ಮಾತಾಡೋಣ ನೋಡಮ್ಮ ಏನೋ ತಪ್ಪಾಗಿದೆ ನಾವಂತೂ ಪೇಪರ್ಗೆ ಈ ವಿಷಯ ಕೊಟ್ಟಿಲ್ಲ ಅವರೇ ಹಾಕಿದ್ದಾರೆ ನಿನ್ನ ಹೆಸರು ತಪ್ಪಾಗಿ ಪ್ರಿಂಟ್ ಆಗಿರ್ಬೋದು ಮುಂಚೆ ಏನಾಗಿದ್ಯೋ ಅದು ನನ್ಗೆ ಗೊತ್ತಿಲ್ಲ ಆದ್ರೆ ಈ ಸತಿ ಅವರಿಂದ ಯಾವ ತಪ್ಪು ಆಗಿಲ್ಲ ಹಾಗೆ ಹೇಳಿ ಅಕ್ಕ ಸುಮ್ಮನೆ ಮನೆಗೆ ಬಂದು ಗಲಾಟೆ ಮಾಡ್ಬಿಟ್ರೆ ಮೀನಾಕ್ಷಿ ಹೌದು ಪ್ಲೀಸ್ ಬಿಲೀವ್ ಮೀ ನಾವು ಯಾರು ಪೇಪರ್ ಅಲ್ಲಿ ಹಾಕ್ಸಿಲ್ಲ ನಿನ್ ಮೇಲೆ ನಂಗೆ ಖಂಡಿತ ನಂಬಿಕೆ ಇಲ್ಲ ಆದ್ರೆ ಆಂಟಿ ಹೇಳ್ತಾ ಇದಾರೆ ಅಂತ ನಂಬ್ತಾ ಇದೀನಿ ಯಾರ್ ಪೇಪರ್ ಅಲ್ಲಿ ಹಾಕ್ಸಿದಾರೆ ನಮಗೂ ಗೊತ್ತಿಲ್ಲ ಆದರೆ ನಿಮಗೆ ನಿಮ್ಮ ಮನೆಯವರಿಗೆ ನೋವಾಗಿರೋದಕ್ಕೆ ನಮ್ಮ ಕಡೆಯಿಂದ ಸಾರಿ ಬೇಕಾದ್ರೆ ನಾನು ನಾಳೆನೇ ನ್ಯೂಸ್ ಪೇಪರ್ ಅವ್ರಿಗೆ ಕಾಲ್ ಮಾಡಿ ಫೇಕ್ ನ್ಯೂಸ್ ಅಂತ ಕ್ಲಿಯರ್ ಮಾಡಿಸ್ತೀನಿ ಹೇಳಿದ್ಲಲ್ಲ ನಾನು ನೀನ್ ಮಾಡಿರೋ ಕೆಲಸಕ್ಕೆ ನಂಗೆ ನಿನ್ನ ಮೇಲೆ ಚೂರು ನಂಬಿಕೆ ಇಲ್ಲ ಈಗಲೇ ಕಾಲ್ ಮಾಡು ವಾಟ್ ಈಗಲ ಹೌದು ಈಗಲೇ ನನ್ನ ಮುಂದೆ ರೈಟ್ ನಾ ನ್ಯೂಸ್ ವಾಪಸ್ ತಗೊಳ್ಳೋ ತನಕ ನಾನು ಇಲ್ಲಿಂದ ಹೋಗಲ್ಲ Hello. ಇಷ್ಟು ಬೇಗ ಈ ಮನೆಗ್ ಮತ್ತೆ ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಲಾಸ್ಟ್ ಟೈಮ್ ಆ ಟೇಟ್ ಮೇಲ್ ಗುಡ್ ಡೇಟ್ ಅಂತ ಬಂದಿದ್ದೆ ಆದ್ರೆ ಈ ಸಲ ಪಕ್ಕಾ ಜಾಕ್ ಪಾಟ್ ಇಲ್ಲಿ ತನಕ ಬಂದಿದ್ದು ಏನ್ ಗೇಟ್ ಕಂಬಿ ಎಣ್ಸಕ್ಕ ನಡೀರಿ ಒಳಗ್ ಹೋಗೋಣ ಅತ್ತೆ ಒಳಗ್ ಹೋಗ್ಬೇಕಾ ಇನ್ನೊಂದ್ಸತಿ ಯೋಚನೆ ಮಾಡಿ ಅಮ್ಮವಾ ಒಳಗ್ ಒಳಗೋದ್ ಸುಮ್ನ ಪ್ರಾಬ್ಲಮ್ ಆಗತ್ತ ನನಗೂ ಹಾಗೆ ಅನಿಸ್ತದೆ ಮಾವ ಸೊಸೆ ಸರಿಯಾಗಿದ್ದೀರಾ ಅಲ್ಲಾರಿ ಮನೇನಲ್ಲಿ ನಿಮ್ ಮಕ್ಳೇನಾದ್ರು ಒಂದ್ ಸಣ್ಣ ತಪ್ಪ ಮಾಡಿದ್ರೆ ಮನೆಯಲ್ಲ ಹರಡ್ತೀರಾ ಈಗ ತಪ್ಪ ಮಾಡಿರೋರು ದೊಡ್ಡ ಮನೆಯವರು ಅಂತ ದಿಮ್ರಂಗ ಅಂತ ಕುತ್ಕೊಳಕ್ ಆಗತ್ತ ಒಳಗ ಹೋಗ್ತಾ ಇರೋದು ಪ್ರಾಬ್ಲಮ್ ಆಗತ್ತೆ ಅಂತಲ್ಲ ಆಗಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಅಂತ ನಾನು ಕೇಳ್ಕೊಂಡ್ ಬರ್ತೇನೆ ಇಂಚರ ಅದ್ಗೆ ಹೇಳ್ತಾರ ಸರಿಯಾಗೇ ಇದೆ ನಾವು ನಾಲ್ಕು ಜನಕ್ಕೆ ಉತ್ತರ ಕೊಡ್ಬೇಕು ನಡೀರಿ ಒಳಗಡೆ ಹೋಗೋಣ ಸರಿ ಹಾಗಾದ್ರೆ ಹಾಯ್ ಇಂಚಾರ ವಿ ಯಾರ್ ಅಲ್ವಾ ಅವತ್ ಕೆಫೆಲ್ ಸಿಕ್ಕಿದ್ವಿ ಹಾ ಹೌದು ಹೌದು ಏನಿಲ್ಲ ನಂಗೂ ಈ ಫ್ಯಾಮಿಲಿಗೂ ಜಗಳ ತಪ್ಪೋದೇ ಇಲ್ಲ ಅನ್ಸುತ್ತೆ ಸದ್ಯ ನೀನ್ ಪೇಪರ್ ಅವರಿಗ್ ಫೋನ್ ಮಾಡ್ತೀಯಲ್ಲ ಇನ್ಫಾರ್ಮೇಷನ್ ಯಾರ್ ಕೊಟ್ಟಿದ್ದು ಅಂತ ಹೇಳಿದ್ರು ಇಲ್ಲ ಚಿಕ್ಕಪ್ಪ ಏನು ಹೇಳಿಲ್ಲ ಎಷ್ಟು ಅನ್ಪ್ರೊಫೆಷನಲ್ ಜನ ಬೇರೆಯವ್ರ ಮನೆ ವಿಷಯ ಹಾಕ್ಬಿಟ್ಟು ಕಾನ್ಫಿಡೆನ್ಷಿಯಲ್ ಅಂತೆ ಯಾರು ಹೇಳಿದ್ದು ಅಂತ ಬಿಟ್ಕೊಡಲ್ಲಂತೆ ನಾನ್ ಸೆನ್ಸ್ ನನಗ್ ಬರ್ತಾ ಇರೋ ಸಿಟ್ಟಿಗೆ ನಮ್ ಲಾಯರ್ಗೆ ಹೇಳಿ ಅವ್ರ ಮೇಲೆ ಕೇಸ್ ಹಾಕ್ತೀರಿ ಆಗ ಬಾಯಿ ಬಿಡ್ತಾರೆ ಯಾರು ಹೇಳಿದ್ದು ಅಂತ ಮಾವ ಈ ನ್ಯೂಸ್ ಪೇಪರ್ ಅವರು ಬಾಯ್ ಬಿಡಲ್ಲ ಈ ಕೋರ್ಟು ಕಚೇರಿ ಅಂತ ನಮ್ಗೆ ಯಾಕೆ ಕಷ್ಟ ಲಾವಣ್ಯ ಹೇಳೋದು ಕರೆಕ್ಟ್ ಸತೀಶ್ ಇದನ್ನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ ಅರ್ಥ ಆಗ್ತಾ ಇಲ್ಲ ಈ ಹುಡುಗಿ ಹೆಸರು ಪೇಪರ್ ಹೆಂಗ್ ಬಂತು ಹ್ಞೂ ಅಣ್ಣ ಇಬ್ಬರ ಹೆಸರು ಇಂಚಾರಾನೆ ಏಳು ಹೆಸರು ಹಾಕಿರೋದು ಆ ಪಿ ಎದು ಹೆಸರು ನೋಡಿದ್ರೆ ವಿ ಅಯ್ಯೋ ಈ ತರ ತುಂಬಾ ಆಗತ್ತೆ ಚಿಕ್ಕಮ್ಮ ಯಾರ್ದೋ ನ್ಯೂಸ್ ಹಾಕಿ ಯಾರ್ದೋ ಫೋಟೋ ಬಂದಿರತ್ತೆ ಒಂದೊಂದ್ಸಲ ಈ ತರ ಮಿಸ್ಟೇಕ್ಸ್ ಎಲ್ಲ ತುಂಬಾ ಕಾಮನ್ ಅಲ್ವಾ ಶವನ್